ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಸಮಾಜದ ಅಭಿವೃದ್ಧಿಗೆ ಒಗ್ಗಟ್ಟು ಅಗತ್ಯವಾಗಿದ್ದು ವಿಶ್ವಕರ್ಮ ಸಮಾಜದ ಬಾಂಧವರು ಒಗ್ಗಟ್ಟಾಗಬೇಕು ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದ್ರು. ಪಟ್ಟಣದ ಮಾರುತಿ ನಗರದ ಮೌನೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಹಾಪುರ ಏಕದಂಡಗಿ ಮಠದ ಕಾಳಹಸ್ತೇಂದ್ರ ಸ್ವಾಮೀಜಿ ಮಾತನಾಡಿ, ವಿಶ್ವಕರ್ಮ ಸಮಾಜದವರು ಏಳ್ಗೆಯಾಗಬೇಕಂದ್ರೆ ಒಗ್ಗಟ್ಟು ಅಗತ್ಯವಾಗಿದೆ. ಶಾಸಕ ಅಪ್ಪಾಜಿ ನಾಡಗೌಡರು ಒಳ್ಳೆಯವರು, ಅವರಿಂದ ಸಮಾಜ ಅಗತ್ಯ ಸಹಕಾರವನ್ನ ನಿರೀಕ್ಷೆ ಮಾಡುತ್ತದೆ. ವಿಶ್ವಕರ್ಮ ಸಮಾಜಕ್ಕೆ ಒಂದು ಭರವಸೆ, ಅಪ್ಪಾಜಿ ನಾಡಗೌಡರು ವಿಶ್ವಕರ್ಮ ಸಮಾಜಕ್ಕೆ ಒಂದು ವಿಶ್ವಾಸ, ಅಪ್ಪಾಜಿ ನಾಡಗೌಡರು ವಿಶ್ವಕರ್ಮ ಸಮಾಜದವರ ಚಂಡೀರನ್ನು ಒರೆಸತಕ್ಕಂತ ಮಹಾತ್ಮ. ಅವರ ಜನ್ಮ ದಿನೋತ್ಸವಕ್ಕೆ ನಾ ಬಂದಿದ್ದೆ. ಬಹಳ ಅದ್ಭುತ ಮಾತೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡು ಘಟನೆಗಳು ನಾನು ಅವ್ರ ಮುಂದೆ ಹೇಳಲೇಬೇಕು, ಅವ್ರು ಕೇಳಲೇಬೇಕು. ಈಗೊಂದು 8-9 ವರ್ಷದಿಂದ ನಾರಾಯಣ ಮುದ್ದೇಗೌಡ ನನ್ನ ಜೊತೆಗೆ ಇದ್ದಾರೆ, ನಮ್ಮ ಯಾವಾಗಲೂ ಜೊತೆಗಿದ್ದವರು. ಕೆಪಿ ನಂಜುಂಡೂರು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಬ್ಯಾಂಕಿಂದ ಹಲ್ಲಾಗಿತ್ತು. ನನಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಬಂತು, ಕಾರ್ಯಕ್ರಮಕ್ಕೆ ನೀವು ಬರಬೇಕು ಮಾತಾಡಬೇಕಂತ. ಅದು ಮೊದಲನೇ ವಿಶ್ವಕರ್ಮ ಜಯಂತಿ ಆಗಿತ್ತು. ಫಸ್ಟ್ ವಿಶ್ವಕರ್ಮ ಜಯಂತಿ ಆಚರಣೆ ಮೊದಲನೇ ಕಾರ್ಯಕ್ರಮ ನೀವೇ ಮಾತಾಡಬೇಕಂತ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣ ಬಂತು ಸಿಎಂ ಆಫೀಸಿಂದ. ನಾನು ಕಾರ್ಯಕ್ರಮಕ್ಕೆ ಹೋದೆ, ಬ್ಯಾಂಕೆಟ್ ಹಲ್ಲೆ. ಎಷ್ಟು ಸಂತೋಷ ಆಗಿತ್ತು ನಮಗಂದ್ರೆ ಹೇಳಲಿಕ್ಕೆ ಬಂದ. ನಾವು ವಿಧಾನಸೌಧ ಕಟ್ಟಿದವರು, ನಾವು ವಿಧಾನಸೌಧ ನಮಗೆ ಒಳಗಡ್ತೀವಿ. ವಿಧಾನಸೌಧದಲ್ಲಿರ್ತಕ್ಕಂತ ಎಲ್ಲಾ ಕುರ್ಚಿ ಮಾಡಿಕೊಟ್ರು, ನಮಗೆ ಒಂದು ಕುರ್ಚಿ ಇಲ್ಲ. ಆದ್ರೂ ಬ್ಯಾಂಕೆಟ್ ಹಲ್ಲೆ ಕಾರ್ಯಕ್ರಮ ನಡೀತು ಅಂತ ತಿಳ್ಕೊಂಡು ಬಹಳ ಆಸೆಯಿಂದ ಅಲ್ಲಿ ಹೋದೆ. ಮುಖ್ಯಮಂತ್ರಿಗಳು ಕಲಬುರಗಿ ಎಂದು ಬಂದ್ರು, ಸಿದ್ದರಾಮಯ್ಯರೇ ಇದ್ರು. ಸಿದ್ದರಾಮಯ್ಯರಿದ್ದಾಗ ಅವರು ಭಾಷಣ ಮಾಡುವಾಗ ಒಂದು ಮಾತು ಹೇಳಿದ್ರು, ನೀವೆಲ್ಲರೂ ಬಹಳ ಗಟ್ಟಿ ತಿಳ್ಕೊಳ್ಳಿ, ಗಟ್ಟಿ ತಿಳ್ಕೊಳ್ಳಿ. ಏನ್ ಹೇಳಿದ್ರು ಅಂದ್ರೆ, ಬಹಳ ಚಂದ ಹೇಳಿದ್ರು. ಅವರು ಶಾಲೆಗೆ ಹೋಗುವಾಗ, ಸಿದ್ದರಾಮನ ಹುಂಡೆ ಅಂತ ಊರು, ಅವರು ಶಾಲೆಗೆ ಹೋಗುವಾಗ ವಿಶ್ವಕರ್ಮ ಸಮಾಜದ ಪುಟ್ಟಾಚಾರಿ ಮತ್ತು ಕಳಸಾಚಾರಿ ಅಂತ ಇಬ್ಬರು ವ್ಯಕ್ತಿಗಳು ಪುಟ್ಟಾಚಾರ. ಅದು ಕಾರ್ಯಕ್ರಮದಲ್ಲಿ ಸಿಂದಗಿಯ ರಾಮಚಂದ್ರ ಸ್ವಾಮೀಜಿ, ಸುರೇಶ್ ಆಚಾರ್ಯ, ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಪತ್ತಾರ್, ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ, ಮುಖಂಡ ಶಿವಶಂಕರಗೌಡ ಹಿರೇಗೌಡರ್, ಪುರಸಭೆ ಸದಸ್ಯೆ ಸಹನಾ ಬಡಿಗೇರ್, ತಾಳಿಕೋಟಿ ತಾಲೂಕು ಅಧ್ಯಕ್ಷ ಪಿಐ ಬಡಿಗೇರ್, ಮನೋಹರ್ ಶಿರ್ವಾಳ್, ಮೌನೇಶ್ ಹಂದ್ರಾಳ್, ವಿಜಯಕುಮಾರ್ ಬಡಿಗೇರ್, ನಾರಾಯಣ್ ಮಾಯಾಚಾರಿ, ಮನೋಹರ್ ಪತ್ತಾರ್ ಇದ್ರು. ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಆನಂದ್ ಪತ್ತಾರ್, ಕಾಳಪ್ಪ ಬಡಿಗೇರ್, ವಿರೂಪಾಕ್ಷಿ ಪತ್ತಾರ್, ಚಂದ್ರಶೇಖರ್ ಪತ್ತಾರ್ ಅವರನ್ನ ಸನ್ಮಾನಿಸಲಾಯಿತು. ಗೀತಾ ಶಿರ್ವಾಳ್ ಉಪನ್ಯಾಸ ನೀಡಿದರು, ಟಿಡಿ ಲಮಾಣಿ ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.